ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರಂಜನ್ ಮಾಲಿ ಪಾಟೀಲ್ ಅಂತ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಇವತ್ತು ಗೂಗಲ್ ಫಾರ್ಮ್ಗಳಲ್ಲಿ ಯಾವ ರೀತಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಮಾಡಬೇಕಂತ ಹೇಳ್ತೀನಿ. ಸೊ ಫಸ್ಟ್ ಪ್ಲೇಸ್ಟೋರ್ನಲ್ಲಿ ಓಪನ್ ಮಾಡಿ ಫಾರ್ಮ್ಸ್ ಅಂತ ಹೊಡಿಬೇಕು. ಹೊಡೆದ ನಂತರ ಈ ಫಾರ್ಮ್ ಅಪ್ಲಿಕೇಶನ್ ಬರ್ತದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಓಪನ್ ಅಂತ ಕೊಟ್ಟಾಗ ಫಸ್ಟ್ ಟೈಮ್ ನಿಮಗೆ ಮೇಲನ್ನು ಕೇಳ್ತೈತಿ ಇಮೇಲ್. ಸೊ ಅದನ್ನು ಹೊಡೆದ ನಂತರ ಈ ಥರ ಬರ್ತದೆ. ಈ ಥರ ಬಂದ ನಂತರ ಸರ್ವೆ ಹಾರ್ಟ್ ಅಂತ ಹೊಡಿಬೇಕು. ಸೊ ಹೊಡೆದ ನಂತರ ಇಲ್ಲೇ ತಳಗೆ ಆಪ್ಷನ್ ಬರ್ತದೆ, ಇಲ್ಲೇ ಪ್ಲಸ್ ಆಪ್ಷನ್. ಸೊ ಪ್ಲಸ್ ಆಪ್ಷನ್ ಮೇಲೆ ನಾವು ಹೊಡೆದಾಗ ಇಲ್ಲೇ ಎರಡು ಆಪ್ಷನ್ ಬರ್ತಾವೆ, ಒಂದು ತಳಗಿಂದು. ಸೊ ಕ್ವಿಜ್ ಅಂತ ತಯಾರಿಸ್ತಾರೆ, ಎಸ್ ತಳಗಿನ ಆಪ್ಷನನ್ನು ಹೊಡಿಬೇಕು. ಹೊಡೆದ ನಂತರ ಇಲ್ಲೇ ನಾವು ಹೊಸದಾಗಿ ತಯಾರಿಸ್ಬೇಕಾಗಿರೋದ್ರಿಂದ ನಾವಿಲ್ಲೇ ತಳಗಿನ ಆಪ್ಷನ್ ಕ್ರಿಯೇಟ್ ಬ್ಲ್ಯಾಂಕ್ ಕ್ವಿಜ್ ಅಂತ ಹೊಡಿಬೇಕು. ಹೊಡೆದ ನಂತರ ಇಲ್ಲಿ ಒಂದು ಯಾವುದೇ ಲೆಸನ್ ಹೆಸರನ್ನು ನಾವಲ್ಲೇ ಯಾವ ಪಾಠದ ತೆಗಿತಾ ಇದ್ದೇವೆ ಆ ಪಾಠದ ಹೆಸರನ್ನು ಅಲ್ಲೇ ನಾವು ಕೊಡಬೇಕು. ಸೊ ನಾನು ಎಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಟೆಂತ್ ಕ್ಲಾಸಿನ ಒಂದು ಲೆಸನದ ಹೆಸರನ್ನು ಕೊಡ್ತೀನಿ. ಮತ್ತಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತೇಳಿ ಕೊಡ್ತೀನಿ. ಕೊಟ್ಟ ನಂತರ ಸೊ ನಂತರ ಏನು ಮಾಡೋಕ್ಕೆ, ನಾವು ಇಲ್ಲಿ ಪ್ಲಸ್ ಚಿಹ್ನ ಇದೆಯಲ್ಲ, ಈ ಪ್ಲಸ್ ಚಿಹ್ನದ ಮೇಲೆ ಒತ್ತಬೇಕು. ಒತ್ತಿದ ನಂತರ ಇಲ್ಲಿ ಆಪ್ಷನ್ಸ್ ಬರ್ತಾವೆ, ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ಅಂತ. ಮಲ್ಟಿಪಲ್ ಚಾಯ್ಸ್ ಮೇಲೆ ಅಲ್ಲೇ ಒತ್ತಬೇಕು. ನಂತರ ಇಲ್ಲಿ ಕ್ವಶನ್ಸ್ಗಳನ್ನು ನಾವು ಹಾಕಬೇಕು. ಸೊ ಒಂದು ಕ್ವಶನ್ನ ನಾನು ಹಾಕ್ತೀನಿ, ದ ಪಿ ಎಚ್ ಆಫ್ ದ ಎಚ್ ಸಿ ಎಲ್ ಇನ್ ಅವರ್ ಸ್ಟಮಕ್ ಈಸ್ ಅಂತ ಹಾಕಿ ನಂತರ ಇದಕ್ಕೆ ನಾಲ್ಕು ಆಪ್ಷನ್ಗಳನ್ನು ಕೊಡ್ತೀನಿ. ಸೊ ಒಂದು 7 ಅಂತ ಕೊಡ್ತೀನಿ, ಒಂದು 12 ಅಂತ ಕೊಡ್ತೀನಿ, ನಂತರ ಒಂದು 1.5 ಅಂತ ಕೊಡ್ತೀನಿ, ನಂತರ ಒಂದು 5 ಅಂತ ಕೊಡ್ತೀನಿ. ಸೊ ಇಲ್ಲಿ ನಂತರ ಕೊಟ್ಟ ನಂತರ ಇಲ್ಲೇ ಸೊ ರಿಕ್ವೈರ್ಡ್ ಅಂತ ಕೊಡಬೇಕು, ಅಂದರೆ ಅವರು ಕಂಪಲ್ಸರಿ ಅಟೆಂಡ್ ಆಗಬೇಕಂತ ಹೇಳಿ ಕೊಡಬೇಕು. ನಂತರ ನಾವು ಆನ್ಸರನ್ನು ಅದಕ್ಕೆ ಮೆನ್ಷನ್ ಮಾಡಬೇಕು. ಸೊ ಅವರು ಯಾವುದೇ ವಿದ್ಯಾರ್ಥಿಗಳು ಗೂಗಲ್ ಫಾರ್ಮ್ ಒಳಗೆ ಇದನ್ನು ಅಟೆಂಪ್ಟ್ ಆದಮೇಲೆ ಅವ್ರಿಗೆ ಅದು ಉತ್ತರ ಸರಿಯೋ ತಪ್ಪು ಅಂತೇಳಿ ಅದು ತೋರ್ಸೋಕ್ಕೆ ಅನುಕೂಲ ಹಾಕಿ. ಸೊ ಅದಾದ ನಂತರ ಸೊ 2 ಸಲ ಬ್ಯಾಕ್ ಬಂದು ನಂತರ ನಾವು ಇದೇ ರೀತಿ 10, 15, 20 ಕ್ವಶನ್ಸ್ಗಳನ್ನೆಲ್ಲ ತಯಾರಿಸಿದ ನಂತರ ಅದನ್ನು ತಳಗಡೆ ಇರೋ ಬಂದು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಸಬ್ಮಿಟ್ ಅಂತ ಆಪ್ಷನಲ್ಲಿ ಮೇಲೆ ಕೊಡಬೇಕು. ಸೊ ಮತ್ತು ಕೆಲವೊಂದು ಆಲ್ರೆಡಿ ಇರ್ತವೆ, ನಾವೇನಾದರೂ ಅವ್ರ ಇಮೇಲ್ ಬೇಕಾ ಅಥವಾ ನಂಬರ್ ಬೇಕಾ, ಫೋನ್ ನಂಬರ್ ಬೇಕಂದ್ರೆ ಅವನ್ನ ಯೂಸ್ ಮಾಡ್ಕೋಬೋದು ಅವ್ರದ್ದು. ಆಮೇಲೆ ಟೈಮಿಂಗು ಹಾಕ್ಬೋದು, ಅಲೋ ಮಲ್ಟಿಪಲ್ ಅಟೆಂಪ್ಟ್ಸ್. ಸೊ ಒಂದಕ್ಕಿಂತ ಜಾಸ್ತಿ ಅಟೆಂಪ್ಟ್ ಮಾಡೋಕೆ ಹೋಗೋ ಅವಕಾಶ ಕೊಡ್ಬೋದು. ಸೊ ಶೋ ಕರೆಕ್ಟ್ ಆನ್ಸರ್ಸ್ ಅಂತ ಕೊಟ್ಟು ನಂತರ ಅದನ್ನು ಏನು ಮಾಡೋಕ್ಕೆ ನಾವು ಸಬ್ಮಿಟ್ ಅಂತ ಮಾಡ್ಬೇಕು. ಸಬ್ಮಿಟ್ ಅಂತ ಮಾಡಿದಾಗ ಸೊ ನಮಗೆ ಅಲ್ಲಿ ಲಿಂಕ್ಗಳು ಬರ್ತಾವೆ. ಸೊ ಯಾವುದೋ ವಾಟ್ಸ್ಯಾಪ್ ಲಿಂಕು ಯಾವ್ದಾರು ಇದ್ದರೆ ಆ ವಾಟ್ಸ್ಯಾಪ್ ಲಿಂಕಿಗೆ ನಾವು ಆ ಒಂದು ಪ್ರಶ್ನೆಗಳನ್ನು ಏನು ಮಾಡ್ಬೋದು ಅಲ್ಲಿ ಕಳಿಸ್ಬೋದು. ಕಳಿಸಿದ ನಂತರ ಅವರು ಎಷ್ಟು ಉತ್ತರಗಳಿಗೆ ಸರಿ ಕೊಟ್ಟಾರೆ, ಎಷ್ಟು ಉತ್ತರಗಳಿಗೆ ತಪ್ಪು ಕೊಟ್ಟಾರೆ, ಎಷ್ಟು ಮಂದಿ ಅಟೆಂಡ್ ಆಗಿದ್ದಾರೆ ಅಂಥೇಳಿ ಅದೆಲ್ಲ ಮಾಹಿತಿಗಳು ನಮಗೆ ನಮ್ಮಲ್ಲೇ ಅವೆಲ್ಲ ಬರ್ತಾವೆ. ಸೊ ಈ ರೀತಿ ನಾವು ಫಾರ್ಮ್ಗಳನ್ನು ತಯಾರಿಸಿ ಅಲ್ಲೇ ಕಳಿಸ್ಬೋದು. ಸೊ ಎಲ್ಲರಿಗೂ ಸೊ ಧನ್ಯವಾದಗಳು.